ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಅಶೋಕ್ ಅವರೇ, ಈ ಚುನಾವಣೆಯ ಪ್ರಮುಖ ಅಜೆಂಡೆಗಳೇನು? ಈ ಚುನಾವಣೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ನರೇಂದ್ರ ಮೋದಿಯವರು ಮಾಡಿರುವಂತಹ ಸಾಧನೆ ದೇಶಕ್ಕೆ ಮನೆ ಮನೆಗೂ ತಲುಪಿಸಬೇಕು, ಮತ್ತು ಭಾರತ ವಿಶ್ವ ಗುರು ಆಗಬೇಕು, ಭಾರತ ಎಲ್ಲ ವಿದ್ಯಲ್ಲೂ ಮುಂದೆ ಬರಬೇಕು. ಈ ವಿಚಾರಗಳನ್ನು ಇಟ್ಟುಕೊಂಡು, ರಾಮ ಮಂದಿರದ ವಿಚಾರಗಳನ್ನು ಇಟ್ಟುಕೊಂಡು, 370 ಆರ್ಟಿಕಲ್ ವಿಚಾರ ಇಟ್ಟುಕೊಂಡು, CAA ವಿಚಾರ ಇಟ್ಟುಕೊಂಡು ನಾವು ಜನಗಳ ಮುಂದೆ ಹೋಗ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಪಂಚಮಸಾಲಿ ಕಿರಿಕು, ಈಶ್ವರಪ್ಪ ರೆಬೆಲ್, ಮಾಧುಸ್ವಾಮಿ ಅಪಸ್ವರ, ಈ ಎಲ್ಲದರ ನಡುವೆ ಕೂಡ ಬೆಂಗಳೂರು ಉತ್ತರದಲ್ಲೂ ಕೂಡ ಸದಾನಂದಗೌಡ ಬೇಸರ, ಈ ಎಲ್ಲದರ ನಡುವೆ ಕೂಡ ಕೂಬಗೆ ಟಿಕೆಟ್ ಕೊಟ್ಟಿದ್ದು ಕೂಡ ಮತ್ತೊಂದು ಕಡೆ ಕಿರಿಕು, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಪಕ್ಷ ವಿರೋಧಿ ಹೇಳಿಕೆಗಳು, ಇವನ್ನೆಲ್ಲ ಯಾವ ರೀತಿ ಸಾರ್ಟ್ ಔಟ್ ಮಾಡ್ತೀರಾ? ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದರೂ ಅದೂ ಹಾಗೆ ಆಗುತ್ತೆ. ಬಟ್ ನಾನು ಕೇಳ್ತೇನೆ, ತಾವು ಭಾರತೀಯ ಜನತಾ ಪಕ್ಷದವರು ಮತ್ತು ವಿಪಕ್ಷ ನಾಯಕರಿದ್ದೀರಿ, ನಾನು ಭಾರತೀಯ ಜನತಾ ಪಕ್ಷ ಕೇಳ್ತೀನಿ, ಈಶ್ವರಪ್ಪರಂತ ಫೈರ್ ಬ್ರ್ಯಾಂಡ್, ಫೈರ್ ಬ್ರ್ಯಾಂಡಿಗೆ ಭಾರತೀಯ ಜನತಾ ಪಕ್ಷದವರಿಷ್ಟು ಫೈರ್ ಮಾಡಿದ್ರಾ? ನೋಡಿ, ಈಶ್ವರಪ್ಪನವರ ಇಶ್ಯೂ ಇಸ್ ಡಿಫರೆಂಟ್. ಅವ್ರು ಹೇಳ್ತಾ ಇರೋ ಪ್ರಕಾರ ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು, ಮಾತನ್ನು ತಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ನರೇಂದ್ರ ಮೋದಿಯವ್ರನ್ನ BJPನೇನು ಬೈತಾ ಇಲ್ಲ ಅವರು. ಸೊ ಆದ್ದರಿಂದ ನಾವು ಕೂಡ ಯಡಿಯೂರಪ್ಪನವರು ಅವ್ರ ಜೊತೆ ಕೂತು ಮಾತಾಡಿ ಸಾಲ್ವ್ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಇದೆ. ಅದು ಸಾಲ್ವ್ ಆಗೇ ಆಗ್ತದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಉಳಿದಂಥ ವಿಚಾರಗಳೇನಿದೆ ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬೀದರ್ಗೆ ನಾನೇ ಮೊನ್ನೆ ಹೋಗಿದ್ದೆ, ಮಾತಾಡ್ತಾ ಇದ್ದೀನಿ. ಬೀದರ್ಗೂ ನಾನು ಹೋಗ್ತೀನಿ, ಒಂದು 2-3 ದಿನದಲ್ಲಿ ಬೀದರ್ಗೆ ಹೋಗ್ತಾ ಇದ್ದೀನಿ, ತುಮಕೂರಿಗೂ ಹೋಗ್ತಾ ಇದ್ದೀನಿ. ಸಾಲ್ವ್ ಮಾಡ್ತೀರಿ ಇಶ್ಯೂರೆಲ್ಲ? ಯಾರೆಲ್ಲ ರೆಬೆಲ್ ಆಗಿದ್ರೆ ಅಪಸ್ವರ ಅಸಮಾಧಾನವನ್ನು ವಿಪಕ್ಷ ನಾಯಕರ ಹೋಗಿ ಮಾತುಕತೆ ನಡೆಸ್ತಾರೆ. ನಾನು ಮಾತಾಡಬೇಕು, ನನ್ನ ಧರ್ಮನೂ ಕೂಡ ಹೌದು, ನಾನು ಮಾತಾಡ್ತೀನಿ. ಇವತ್ತಿಂದನೇ ಆ ಕೆಲಸ ಪ್ರಾರಂಭವಾಗ್ತೀನಿ, ಇವತ್ತು ಸಂಜೆಯಿಂದನೇ ಆ ಕೆಲಸಕ್ಕೆ ನಾನು ಹೋಗ್ತೀನಿ. ಬೀದರ್ದು ಇನ್ನು 2 ದಿನ ಟೈಮ್ ತಗೊಂಡಿದ್ದಾರೆ, 2-3 ದಿನ, ಅದಾದ್ಮೇಲೆ ಅಲ್ಲಿ ಹೋಗಿನೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂತಿಸಿ ನಾನು ಮಾತಾಡ್ತೀನಿ. ಹೈಕಮಾಂಡ್ಗೂ ಸಹ ಈ ಅಸಂಧಾನ ವಿಚಾರವನ್ನು ತಾವು ರಿಪೋರ್ಟ್ ಮಾಡ್ತೀರಾ ಅಥವಾ ಅವ್ರ ಜೊತೆನೂ ಮಾತುಕತೆ ನಡೆಸ್ತೀರಾ? ಈಗಾಗಲೇ ಮಾತಾಡಿದ್ದೀನಿ, ಸದಾನಂದಗೌಡರ ಮನೆಗೂ ಬಂದಿದ್ದೀನಿ. ಸದಾನಂದಗೌಡರಿಗೆ ಟಿಕೆಟ್ ಅಂತೇಳಿ 90% ಜನ ಇಲ್ಲಿ ಹೇಳಿದರು, ಸದಾನಂದಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಸಮೀಕ್ಷೆಗಳು ಪಾರ್ಟಿ ಏನು ಮಾಡಿತ್ತು ಅದರಲ್ಲಿ ಹೇಳಿತ್ತು. ಆದರೆ ಕಾರಣಾಂತರದಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಿದೆ ಅವರಲ್ಲೂ. ಸದಾನಂದಗೌಡರು ಇವತ್ತು ಬೆಳಿಗ್ಗೆ ಅಷ್ಟು ಹೇಳಿದ್ರು, ಕಾಂಗ್ರೆಸ್ನಿಂದ ನನಗೆ ಆಫರ್ ಬಂದಿದೆ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ನಾಳೆ ಡೆಡ್ಲೈನ್ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ಗೆ, ನೀವೆಲ್ಲ ನಾಯಕರು ಬಂದು ಅವರಿಗೆ ನಿಮಗೆ ಟಿಕೆಟ್ ಅಂತ ಹೇಳಿದ್ರೆ, ಅಂದರೆ ಹೈಕಮಾಂಡ್ ನಾಯಕರು ಸ್ಥಳೀಯ ನಾಯಕರುಗಳಿಗೆ ಮಣೆ ಹಾಕಲ್ವಾ? ವರಿಷ್ಠರಿಗೆ ನೀವು ಅಂದರೆ ಡೋಂಟ್ ಕೇರಾ? ಇಲ್ಲ, ಆ ಥರ ಇಲ್ಲ. ವರಿಷ್ಠರ ಗಮನಕ್ಕೂ ಎಲ್ಲವನ್ನ ತಂದಿದ್ದೀರಿ. ಪಾರ್ಟಿ ನಾವೆಲ್ಲ ಕೇಡರ್ ಬೇಸ್ಡ್ ಪಾರ್ಟಿ, ಪಾರ್ಟಿ ಏನು ಹೇಳ್ತದೋ ಅದೇ ಫೈನಲ್ಲು. ಆ ದೃಷ್ಟಿಯಿಂದ ನಾನು ಸದಾನಂದಗೌಡ ಹತ್ರನೂ ಈಗ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ. ಅವ್ರ ಮನಸ್ಸಲ್ಲಿರುವಂಥ ನೋವುಗಳನ್ನೆಲ್ಲ ಹೇಳಿದ್ದಾರೆ, ನಾವು ಹೇಳಿದ್ದೀರಿ, ಎಲ್ಲ ಕಾರ್ಯಕರ್ತರು ನಿಮ್ಮ ಪರವಾಗಿ ಹೇಳಿದ್ದಾರೆ. ಆದರೆ ಅವರು ಚಿಕ್ಕಮಗಳೂರಲ್ಲಿ ಶೋಭಾ ಅವರಿಗೆ ಟಿಕೆಟ್ ಸಿಗ್ತೈತೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಅವ್ರಿಗಿತ್ತು. ಅಲ್ಲಿ ಅದಾಗಲಿಲ್ಲ ಅಂತ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಆ ದೃಷ್ಟಿಯಿಂದ ಬೇಜಾರು ಮಾಡ್ಕೊಬೇಡಿ, ನಾವು ಮಾತಾಡ್ತೀರಿ ನಾಯಕರ ಜೊತೆ ಅಂತ ನಾನು ಕೂಡ ಸಮಾಧಾನ ಮಾಡಿದ್ದೀನಿ. ಈಗ ಮುಂದೆ ನಾಳೆನೂ ಕೂಡ ಅವ್ರ ಜೊತೆ ಮಾತಾಡಿ ಇದಕ್ಕೆ ಸುಖಾಂತ್ಯ ಮಾಡುವಂಥದ್ದಕ್ಕೆ ಯೋಚನೆಯನ್ನು ಮಾಡಿ. ಗಂಭೀರ ಆರೋಪ ಪಕ್ಷದಲ್ಲಿ ಕೇಳ್ಬರ್ತಿರೋದು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಅವರ ಪುತ್ರ ಯಾರಿಗೆಲ್ಲ ಟಿಕೆಟ್ ಕೊಡಿಸ್ಬೇಕು ಅಂದ್ಕೊಂಡಿದ್ರು, ಯಾರಿಗೆಲ್ಲ ಟಿಕೆಟ್ ಕೊಡಿಸ್ಬಾರ್ದು ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಯಶಸ್ವಿ ಆಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದೆ. ಇದು ಚುನಾವಣೆ ಹೊತ್ತಲ್ಲಿ ಕಾರ್ಯಕರ್ತರಲ್ಲಿ ಬೇರೆ ರೀತಿ ಸಂದೇಶ ಹೋಗ್ತಿರುವಂಥದ್ದು. ನೋಡಿ, ಚುನಾವಣೆಯಲ್ಲಿ ಪಾರ್ಟಿ ಹೈಕಮಾಂಡ್ ನಮಗೇನು ಟಿಕೆಟನ್ನು ಘೋಷಣೆ ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡೋದು. ನಾವು ಯಾವುದೇ ವ್ಯಕ್ತಿ ಫಾಲೋಯರ್ ಅಲ್ಲ, ನಾವಂತೂ ಅಲ್ಲ, ವ್ಯಕ್ತಿ ಫಾಲೋಯರ್ಸ್ ಅಲ್ಲ, ನಾವೇನು ಪಾರ್ಟಿ ಫಾಲೋಯರ್ಸು. ಪಾರ್ಟಿ ಏನು ಹೇಳ್ತದೋ ಅದನ್ನು ಮಾಡ್ತೀನಿ. ಸರಿ ಇದ್ರೂ ಮಾಡ್ತೀರಿ, ತಪ್ಪಿದ್ರು ಮಾಡ್ತೀರಿ, ಏನೇ ಇದ್ರು ಪಾರ್ಟಿ ಹೇಳ್ದಂಗೆ ಕೇಳುವಂಥವ್ರು ನಾವು. ಸರ್, ಉತ್ತರ ಕನ್ನಡ ಟಿಕೆಟ್ ಯಾರಿಗೆ ಸರ್? ರಾಯಚೂರು ಸಮಸ್ಯೆ ಬಗ್ಗೆ ಅರಿತ ಸರ್? ಇಲ್ಲೆಲ್ಲ ಇನ್ನೊಂದು 3 ದಿನದಲ್ಲಿ ಆ ಟಿಕೆಟ್ಗಳ ಘೋಷಣೆ ಆಗ್ತದೆ. ಈಗ ಫಸ್ಟ್ ಫೇಸ್ ಇರುವಂಥ ಏರಿಯಾಗಳಿಗೆ ಟಿಕೆಟನ್ನು ಘೋಷಣೆ ಮಾಡ್ತಾರೆ, ಸೆಕೆಂಡ್ ಫೇಸ್ ಇರುವಂಥದ್ದಕ್ಕೆ ಟಿಕೆಟನ್ನು ಯೋಚನೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ನಾವೇ ಎಲ್ಲ ಬೇರೆ ಪಾರ್ಟಿ ಕಂಪೇರ್ ಮಾಡಿದ್ರೆ ನಾವೇ ಹೈಯೆಸ್ಟ್ ಟಿಕೆಟ್ ಘೋಷಣೆ ಮಾಡಿದ್ರು. ಲಾಸ್ಟ್ ಕ್ವಶನ್, ನೀವು ಮತ್ತು JDS ಯಾರೆಲ್ಲ ವೇದಿಕೆಯಲ್ಲಿ ಇರ್ತಾರೆ, ಯಾವ್ಯಾವ ಟೀಮ್ ಆಗಿ ಓಡ್ತಾ ಇದ್ದೀರಾ ಸರ್? ಈಗಾಗಲೇ ನೆನ್ನೆನು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿದ್ದೀನಿ. ಎಲ್ಲರೂ ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತೀರಿ, ಒಟ್ಟೊಟ್ಟಿಗೆ ಮತ ಕೇಳ್ತೀರಿ. ನಮ್ಮ BJP ಅಭ್ಯರ್ಥಿಯನ್ನು ಗೆಲ್ಲುವಂಥದ್ದೇ ನಮ್ಮ ಗುರಿ. ಥ್ಯಾಂಕ್ ಯು ವೆರಿ ಮಚ್. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಅಭಿಪ್ರಾಯ. ಒಟ್ಟಾರೆ ಅಸಮಾಧಾನಿತರನ್ನ ಸಮಾಧಾನ ಮಾಡೋ ಕೆಲಸಕ್ಕೆ ಮುಂದಾಗ್ತೀನಿ, ಅದಕ್ಕಾಗಿ ಈಗಾಗಲೇ ವರಿಷ್ಠರ ಜೊತೆ ಮಾತುಕತೆ ನಡೆಸ್ತೀನಿ ಮತ್ತು JDS ಜೊತೆ ಒಟ್ಟಾಗಿ ಚುನಾವಣಾ ಪ್ರಚಾರ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದರು. ಇದೀಗ ಸದಾನಂದಗೌಡರು ಬಂದು ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿದರು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.